ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ರೆ ಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಬರ್ತಾ ಇದೆ, ಎಷ್ಟು ಕ್ಯೂಟ್ ಆಗಿದೆಯಲ್ಲ. ಈ ವಿಡಿಯೋದಲ್ಲಿರೋ ರೆಡಿ ವಿಡಿಯೋ ಇದು. ಸೊ ಈ ವಿಡಿಯೋದಲ್ಲಿರೋ ಫೋಟೋ ತೆಗೆದ್ಬಿಟ್ಟು ನಿಮ್ಮ ಫೋಟೋ ಆ್ಯಡ್ ಮಾಡಿ ಅದ್ಭುತವಾದ ವಿಡಿಯೋ ಔಟ್ಪುಟ್ಟನ್ನು ನೀವು ಮಾಡ್ಬೋದು ಫ್ರೆಂಡ್. ಸೊ ಈ ರೀತಿ ನೀವು ಮಾಡಬೇಕಂದ್ರೆ ನಿಮ್ಗೆ ಏನು ಬೇಕಾಗುತ್ತೆ, ಎರಡು ಕೈ ಮೊಸರನ್ನು ಅಪ್ಲಿಕೇಶನ್ ಬೇಕಾಗುತ್ತೆ, ಹಾಗೆ ರೆಡಿ ವಿಡಿಯೋನು ಬೇಕಾಗುತ್ತೆ. ಈ ಎರಡರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರೋಂಥ ಲಿಂಕ್ ಏನಪ್ಪ ಅಂದರೆ ನಮ್ಮ ವೆಬ್ಸೈಟ್ದು, ಸೊ techviewerg.com. ಸೊ ನೀವು techviewerg.com ಅಂತ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ, ಅಲ್ಲಿ ಹೋಗಿ ಕ್ಯಾಟಗರೀಸ್ನಲ್ಲಿ ಆಂಡ್ರಾಯ್ಡ್ ಆ್ಯಪ್ಸ್ ಈ ಥರ ಇರುತ್ತೆ, ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಎವಿ ಪ್ಲೇಯರ್ ಟ್ಯಾಂಪ್ಲೆಟ್ಸ್ನಲ್ಲೂ ಇದಿರುತ್ತೆ. ಹಾಗಿಲ್ಲ ಅಂದರೆ ಡೈರೆಕ್ಟಾಗಿ ಡಿಸ್ಕ್ರಿಪ್ಷನ್ಲ್ಲಿ ಕೊಟ್ಟಿರೋ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಮ್ಮ ವೆಬ್ಸೈಟ್ ಕರ್ಕೊಂಡೋಗುತ್ತೆ. ಆ ಲಿಂಕ್ಗಳು ಕೆಳಗೆ ಸ್ಕ್ರೋಲ್ ಮಾಡ್ತಾ ಕೆಳಗೆ ಬನ್ನಿ, ಟೆಂಪ್ಲೇಟ್ಗಳ ನೇಮ್ ಪ್ರಕಾರ ಅಲ್ಲಿ ನಾನು ಕೊಟ್ಟಿರ್ತೀನಿ. ಸೊ ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈಗ ನಾನು ತಿಳಿಸ್ಕೊಡ್ತೀನಿ, ಸಮ್ಮನ್ ಸ್ಪೆಷಲ್ ಈ ಟೆಂಪ್ಲೇಟ್ ನೇಮ್ ಬಂದು ಸಮ್ಮನ್ ಸ್ಪೆಷಲ್ ಡೌನ್ಲೋಡ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ. ಸೊ ನಾನೀಗ ತಿಳಿಸ್ಕೊಡ್ತೀನಿ ಯಾವ ರೀತಿ ಇದನ್ನು ಕ್ರಿಯೇಟ್ ಮಾಡೋದು ಅಂತ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಕೈನ್ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡ್ತಾ ಇದ್ದೀನಿ. ಈಗ ನಮಗೆ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಅನ್ನೋದು ಓಪನ್ ಆಗ್ತಾ ಇದೆ. ಸೊ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಆದಮೇಲೆ ಪ್ಲಸ್ ಸಿಂಬಲ್, 16:9 ಆಸ್ಪೆಕ್ಟ್ ರೇಷಿಯೋ, ಈಗ ಮೀಡಿಯಾ, ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್. ಸೊ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ತೀವಿ ಅಂದ್ರೂ ನಾವು ಇದೇ ಥರ ತೊಗೊಳ್ಬೇಕಾಗುತ್ತೆ. ಇದನ್ನು ಎಷ್ಟಿಗೆ ಬೇಕೋ ಅಷ್ಟಿಗೆ ಡ್ರ್ಯಾಗ್ ಮಾಡ್ಕೊಂಡ್ರೆ ಆಮೇಲೆ ಕಟ್ ಮಾಡ್ಕೋಬಹುದು. ಲೇಯರ್, ಮೀಡಿಯಾ, ಈಗ ನಾನು ಏನು ಮಾಡ್ತೀನಿ, ನಾನು ಹೇಳಲ್ಲ ನಿಮಗೆ, ನಮ್ಮ ವೆಬ್ಸೈಟ್ನಲ್ಲಿ ರೆಡಿ ವಿಡಿಯೋ ಅನ್ನೋದು ಇರುತ್ತೆ, ಅದನ್ನು ಇಲ್ಲಿಗೆ ತಗೊಳ್ಬೇಕು ಅಂತ. ಸೊ ಆ ಲೇಯರ್ನ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಈ ಥರ ಬರುತ್ತೆ, 7 ಸ್ಪೆಷಲ್ ಲೇಯರ್ ಇದು. ಸೊ ಇದನ್ನು ನಾನು ಏನು ಮಾಡ್ತೀನಿ, ಮತ್ತೆ ಕ್ಲಿಕ್ ಮಾಡ್ತೀನಿ ಫಿಟ್ ಟು ಫುಲ್ ಸ್ಕ್ರೀನ್. ಈಗ ಫುಲ್ ಸ್ಕ್ರೀನ್ಗೆ ಲೇಯರ್ ಅನ್ನೋದು ಫಿಟ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಇಮೇಜ್ ಆ್ಯಡ್ ಮಾಡಬೇಕು ಅಥವಾ ಆಡಿಯೋ ಆ್ಯಡ್ ಮಾಡಬೇಕು. ಸೊ ಈ ವಿಡಿಯೋ ಲೇಯರ್ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಆಡಿಯೋ ಸಿಂಬಲ್, ಈ ಇದನ್ನು ಮ್ಯೂಟ್ ಮಾಡ್ತೀನಿ. ಇದನ್ನು ಮ್ಯೂಟ್ ಮಾಡಿದ ತಕ್ಷಣ ಏನಾಗುತ್ತೆ, ಇದರಲ್ಲಿರೋ ಆಡಿಯೋ ಅನ್ನೋದು ಮ್ಯೂಟ್ ಆಗುತ್ತೆ. ಮತ್ತೆ ಆಡಿಯೋಗೆ ಹೋಗ್ತೀನಿ, ನಮ್ಮ ಮೊಬೈಲ್ ಇರೋ ಸಾಂಗ್ಸ್ ಎಲ್ಲ ಇಲ್ಲಿಗೆ ಬರುತ್ತೆ. ಸೊ ಯಾವ್ದು ಬೇಕಾದ್ರೂ ನಾವು ಆ್ಯಡ್ ಮಾಡ್ಕೋಬಹುದು. ಆಡಿಯೋಸ್, ಫೋಲ್ಡರ್ಸ್, ಈಗ ಹೋಗ್ತಿದ್ದಾಗ ನಮ್ಮ ಮೊಬೈಲ್ ಇರೋ ಪ್ರತಿ ಒಂದು ಸಾಂಗ್ಸು ಇಲ್ಲಿಗೆ ಬಂದ್ಬಿಡುತ್ತೆ. ಸೊ ಅಷ್ಟಾಗ್ತಿದ್ದ ಮತ್ತೆ ಲೇಯರ್ಗೆ ಹೋಗ್ತೀನಿ, ಮತ್ತೆ ಮೀಡಿಯಾ. ಈಗ ನಾವೇನ್ ಮಾಡಬೇಕು, ನಾವು ಕೆಲವೊಂದು ಫೋಟೋಗಳನ್ನ ಆ್ಯಡ್ ಮಾಡ್ಕೋಬೇಕು. ಎಕ್ಸಾಂಪಲ್ಗೆ ಈ ಫೋಟೋ ಇದೆ. ಸೊ ಇದನ್ನು ಯಾವ ರೀತಿ ನಾವು ಆ್ಯಡ್ ಮಾಡೋದು, ಸೊ ನಾನು ಏನು ಮಾಡ್ತೀನಿ, ಇದೇ ಸೈಜ್ಗೆ ಇಟ್ಕೊತೀನಿ. ಕ್ರಾಪಿಂಗ್ ಏನು ಅವಶ್ಯಕತೆ ಇಲ್ಲ, ಫೋಟೋ ಲೇಯರ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕ್ರಾಪಿಂಗ್ ಆಪ್ಷನ್ ಅಂತ ಒಂದಿದೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಎನೇಬಲ್, ಇದನ್ನು ಫುಲ್ ತಗೊಳ್ಬೇಕು. ಸೊ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಲ್ಲಿವರೆಗೂ ತಗೊಳ್ಬೇಕು. ಶೇಪ್ಸ್ನಲ್ಲಿ ನಾನೇನು ಮಾಡ್ತೀನಿ, ರೌಂಡ್ ಶೇಪ್ ತಗೊಂತೀನಿ. ಸೊ ಈಗ ನಾನೇನು ಮಾಡ್ತೀನಿ, ರಿಟರ್ನ್ ಬರ್ತೀನಿ. ಸೊ ಇದನ್ನು ಎಷ್ಟಿಗೆ ಬೇಕೋ ನಮ್ಗೆ, ಎಷ್ಟಿಗೆ ಚೆನ್ನಾಗಿರುತ್ತೋ ಅಷ್ಟಿಗೆ ಚೆನ್ನಾಗಿರೋ ಥರ ನಾನು ಮಾಡ್ಕೊತೀನಿ. ಸೊ ನೋಡ್ಬೋದು ನೀವೀಗ ಅಡ್ಜಸ್ಟ್ಮೆಂಟ್ ಮಾಡಿದೆ. ಸೊ ಫೋಟೋ ಲೇಯರ್ ಅನ್ನೋದು ಈ ಥರ ಆಯಿತು. ಸೊ ಮತ್ತೆ ಇದಕ್ಕೆ ನಾವೇನು ಮಾಡಬೇಕು, ಬ್ಲೆಂಡಿಂಗ್ ಸ್ಕ್ರೀನ್. ಸೊ ಈಗ ಏನಾಯಿತು, ಎಫೆಕ್ಟ್ ಒಳಗೆ ಫೋಟೋ ಅನ್ನೋದು ಮರ್ಜಿ ಆಯಿತು. ಈಗ ಬಿಗ್ ಸೈಜ್ ಬೇಕಾದ್ರೆ ಬಿಗ್ ಸೈಜು, ಸ್ವಲ್ಪ ದೊಡ್ಡ ಸೈಜು, ಚಿಕ್ಕ ಸೈಜ್ ಯಾವ ಥರ ಬೇಕಾದ್ರೂ ಆ ಥರ ನಾವು ಎಡಿಟ್ ಮಾಡ್ಕೋಬೋದು. ಸೊ ಇದೇನಾದ್ರು ಕಲರ್ ಕರೆಕ್ಷನ್ಸ್ ಏನಾದ್ರು ಬೇಕು ಅಂದ್ರು ಅಡ್ಜಸ್ಟ್ಮೆಂಟ್ಸ್, ಸ್ವಲ್ಪ ಬ್ರೈಟ್ನೆಸ್ ಅದು ಇದು ನಮ್ಗೆ ಟೆಂಪ್ಲೇಟ್ಗೆ ಅಡ್ಜಸ್ಟ್ ಆಗೋ ಥರ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ಪರ್ಫೆಕ್ಟ್ ಆಗಿ ಎಫೆಕ್ಟ್ ಅನ್ನೋದು ಅಪ್ಲೈ ಆಯಿತು. ಸೊ ಇದಕ್ಕೆ ಎರಡು ಮೂರು ಫೋಟೋಸ್ ಬೇಕಂದ್ರೂ ಇದೇ ರೀತಿ ಮಾಡ್ಕೋಬೋದು, ಇಲ್ಲ ಒಂದೇ ಸಾಕು ಅಂದ್ರೂ ಇದೇ ಥರ ಒಂದೇ ಮಾಡ್ಕೋಬೋದು. ಈಗ ಇದನ್ನು ಎಕ್ಸ್ಪೋರ್ಟ್ ಮಾಡೋದು ಹೇಗೆ, ಮತ್ತೆ ಬ್ಯಾಕ್ ಬರ್ತೀನಿ. ಸೊ ಇಲ್ಲಿ HD 720p 30 ಫ್ರೇಮ್ಸ್, ಇಲ್ಲಿ ಮಿಡಲ್ ಇಟ್ಕೊತೀನಿ, ಎಕ್ಸ್ಪೋರ್ಟ್ ಕೊಡ್ತೀನಿ. ಎಕ್ಸ್ಪೋರ್ಟ್ ಕೊಟ್ಟ ತಕ್ಷಣ ಏನಾಗುತ್ತೆ, ಈ ವಿಡಿಯೋನ ನಮ್ಗೆ ಎಲ್ರಿಗೆ ಸೇವ್ ಆಗುತ್ತೆ. ಸೇವ್ ಆಗ್ತಿದ್ದಂಗೆ ಇದನ್ನು ಎಲ್ಲಿಗೆ ಬೇಕಾದ್ರೂ ನಾವು ಶೇರ್ ಮಾಡ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಪ್ರತಿಯೊಬ್ಬರು ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಚಿಕ್ಕಪ್ಪನ ಕಮೆಂಟ್ ಮಾಡಿ, ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.